503? Yes, sir. ಏನಿದು? ನೀವು ಬಂದ್ರೆ ಕೊಡುವಂತ ಭುಜಂಗ ಅವ್ರು ಸ್ವೀಟ್ ಬಾಕ್ಸ್ ಕಳಿಸಿದ್ದಾರೆ ಸರ್. ವೆಲ್ಕಮ್ ಇನ್ಸ್ಪೆಕ್ಟರ್, ವೆಲ್ಕಮ್. ಒಂದಲ್ಲ ಒಂದ್ ದಿವಸ ನಾನು ಇರೋ ಜಾಗಕ್ಕೆ ನೀವಾಗೆ ಬಂದೇ ಬರ್ತೀರಿ ಅಂತ ನಾನು ಅವತ್ತೇ ಹೇಳಿದ್ದೆ. ನಾನು ಅನ್ಕೊಂಡಾಗೆ ಬಂದೇ ಬಿಟ್ರಿ ಇನ್ಸ್ಪೆಕ್ಟರ್. ಚಿನ್ನದ ತೊಟ್ಲಲ್ಲಿ ಮಲಗಿ ಬೆಳ್ಳಿ ಹೊಳ್ಳಲ್ಲಿ ಹಾಲು ಕುಡಿದನ್ನು ಕೂಡ ಹಣನ ಈ ರೀತಿ ಬಿಸಾಕಲ್ಲ. ಹಣದ ಮಹತ್ವ ಏನು ಅಂತ ನಿಮಗೆ ಗೊತ್ತಿಲ್ಲರಿ. ಈ ಹಣದಿಂದ ಏನು ಬೇಕಾದರೂ ಸಾಧಿಸಬಹುದು. ಅದು ನಿಮ್ಮ ಮುಟ್ಟಾಳ್ತನ ಮಿಸ್ಟರ್ ಭುಜಂಗರಾವ್. ಹಣದಿಂದ ಏನು ಬೇಕಾದರೂ ಸಾಧಿಸೋ ಹಾಗಿದ್ದಿದ್ರೆ ಸತ್ಯ ಅನ್ನೋದು ಯಾವತ್ತೂ ಸತ್ತೋಗ್ತಿತ್ತು, ನ್ಯಾಯ ನೀತಿ ಧರ್ಮ ಸಮಾಧಿ ಆಗ್ತಿತ್ತು. ವೇದಾಂತನಾ? ವೇದಾಂತ ಹೇಳೋಕ್ ಚೆನ್ನಾಗಿರುತ್ತೆ ಹೊರತು ಜೀವನಕ್ಕೆ ಅದು ಆಗ ಬರಲ್ಲ ಇನ್ಸ್ಪೆಕ್ಟರ್. ಇದು ವೇದಾಂತ ಅಲ್ಲ ಮಿಸ್ಟರ್ ಭುಜಂಗರಾವ್. ಯಾವ ಕಾಲಕ್ಕೂ ಬದಲಾಯಿಸಕ್ಕಾಗದಿರೋ ಸತ್ಯ. ನೀವು ಹಣಬಲದಿಂದ ಖಂಡಿತ ನನ್ನ ಗೆಲ್ಲೋಕ್ ಸಾಧ್ಯ ಇಲ್ಲ. ಒಬ್ಬ ಗಣ್ಯ ವ್ಯಕ್ತಿಯನ್ನು ಹೆಸರಿನಲ್ಲಿ ಚಲಾವಣೆ ಆಗ್ತಿರೋ ನಿಮ್ಮನ್ನ ಇವತ್ತಲ್ಲ ನಾಳೆ ನಾನು ಕಂಬಿ ಅಣಸುವಾಗ ಮಾಡೇ ಮಾಡ್ತೀನಿ. ಸರಿಯಾದ ಸಾಕ್ಷ್ಯ ಆಧಾರಗಳಿಲ್ಲದೆ ನೀವು ನನ್ನ ಹತ್ರನೂ ಬರಕ್ಕಾಗಲ್ಲ ಇನ್ಸ್ಪೆಕ್ಟರ್. ನಾನು ಮನಸ್ಸು ಮಾಡಿದ್ರೆ ನೀವು ಹಾಕಿರೋ ಈ ಖಾಕಿ ಬಟ್ಟೆನ ಬಿಚ್ಚಿಸ್ಲು ಬಲ್ಲೆ ಮತ್ತೆ ಹಾಕಿಸ್ಲು ಬಲ್ಲೆ. ಅದು ಅಷ್ಟೊಂದು ಸುಲಭ ಅಲ್ಲ. ಈ ಖಾಕಿ ಬಟ್ಟೆ ಬಗ್ಗೆ ನಿಮ್ಗೇನ್ ಗೊತ್ತು? ಇದು ನ್ಯಾಯನ ರಕ್ಷಿಸುವ ಆಯುಧ, ನೀತಿನ ಉಳಿಸೋ ಬೇಲಿ, ಧರ್ಮನ ಗೆಲ್ಸೋ ಶಕ್ತಿ. ಈ ಪ್ರಪಂಚನೇ ಸೃಷ್ಟಿ ಮಾಡಿದ ಬ್ರಹ್ಮನೇ ತಪ್ಪು ಮಾಡಿದ್ರು ಅವನ್ನ ಬಂಧಿಸೋ ಶಕ್ತಿ ಧೈರ್ಯ ಇರೋದು ಈ ಖಾಕಿ ಬಟ್ಟೆಗೆ ಮಾತ್ರ. ಇನ್ಸ್ಪೆಕ್ಟರ್, ಅಧಿಕಾರ ಬಲ ಇದೆ ಅಂತ ನೀವು ಇಷ್ಟೊಂದು ಮಾತಾಡ್ತಾ ಇದ್ದೀರಾ? ನೋ, ಯು ಆರ್ ರಾಂಗ್ ಮಿಸ್ಟರ್ ಭುಜಂಗರಾವ್. ಅಧಿಕಾರ ಇಲ್ಲದೆ ಹೋದ್ರು ಅನ್ಯಾಯಕ್ಕೆ ಸಾವಿನ ಗಂಟೆ ಹೊಡೆಯೋನೆ ಈ ರುದ್ರ. ಒಂಟಿ ಮರ ಯಾವತ್ತೂ ಕಾಡಾಗೋಕೆ ಸಾಧ್ಯ ಇಲ್ಲ ಇನ್ಸ್ಪೆಕ್ಟರ್. ಮಿಸ್ಟರ್ ಭುಜಂಗರಾವ್, ಒಂದು ಕಿಡಿ ಬೆಂಕಿ ಇಡೀ ಕಾಡನೆ ಸುಟ್ಟು ಬೂದಿ ಮಾಡುತ್ತೆ. ಇನ್ಸ್ಪೆಕ್ಟರ್, ನಿಮ್ ಮಾತು ಕೇಳೋಕೆ ಬಹಳ ಚೆನ್ನಾಗಿದೆ, ಆದ್ರೆ ನೀವ್ ಎಲ್ಲಿದ್ದೀರಿ ಈಗ ಅನ್ನೋದನ್ನ ಒಂದ್ಸಲ ಜ್ಞಾಪಿಸ್ಕೊಳ್ಳಿ. ನಿಮ್ ಪೌರುಷ ಇಲ್ಲೇನು ನಡೆಯೋಲ್ಲ, ನೀವ್ ಇಲ್ಲಿಂದ ಹೋಗೋಕು ಸಾಧ್ಯ ಇಲ್ಲ. ಒಂದ್ ಸಾರಿ ತಿರುಗಿ ನೋಡಿ. ಮಿಸ್ಟರ್ ಭುಜಂಗರಾವ್, ನೀವು ಚಾಪೆ ಕೆಳಗಡೆ ತೂರಿದ್ರೆ ನಾವು ರಂಗೋಲಿ ಕೆಳಗಡೆ ತೂರೋರು. ಇನ್ನು 5 ನಿಮಿಷದಲ್ಲಿ ನಾನು ಇಲ್ಲಿಂದ ಹೊರಗಡೆ ಹೋಗ್ಲಿಲ್ಲ ಅಂದ್ರೆ ಗೇಟ್ ಹತ್ರ ಭಿಕ್ಷಿಕ ವೇಷದಲ್ಲಿರೋ ನಮ್ ಜನ ಒಳಗಡೆ ಬರ್ತಾರೆ, ಪರವಾಗಿಲ್ವಾ? ಇಷ್ಟು ದೊಡ್ಡ ಕನ್ನಡಿ ಮಹಲಲ್ಲಿರೋ ನಿಮ್ಗೆ ಆ ಚಿಕ್ಕ ಕನ್ನಡಲ್ಲಿರೋ ನಮ್ ಜನಗಳು ಕಾಣ್ತಾ ಇಲ್ವಲ್ಲ? ಎಲ್ಲಿ, ನೀವು ಸ್ವಲ್ಪ ಅಲ್ಲಿ ನೋಡಿ. ಮಿಸ್ಟರ್ ಭುಜಂಗರಾವ್, ನಾನು ಇಲ್ಲಿಗೆ ಬಂದಿದ್ದು ನೀವು ಕೊಟ್ಟ ಹಣನ ನಿಮ್ಮ ಮುಖದ ಮೇಲೆ ಬಿಸಾಕೋದಿಕ್ಕೆ. ಜ್ಞಾಪಕ ಇರಲಿ. ಅಲ್ಲಿ ನೋಡ್ತಾ ಇದಾರಲ್ಲ ಯಜಮಾನರು, ಅವ್ರನ್ನ ಕೇಳಿ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಆಯ್ತು ಸರ್. For more updates, like, comment, subscribe to our channel. Hey darlings, gantani click cheyadam marchipokandi.